ಒಂದು ಕಾಲದಲ್ಲಿ ವೃತ್ತಿ ಕಂಪನಿಗಳು ಬಹಳ ವೈಭವದಲ್ಲಿ ಮೆರೆದಿದ್ದವು. ಹಳ್ಳಿಗರ ಮನರಂಜನೆಯ ಮೂಲವಾಗಿದ್ದವು. ಐತಿಹಾಸಿಕ ಪೌರಾಣಿಕ ನಾಟಕಗಳನ್ನು ಪ್ರಯೋಗಿಸುತ್ತಾ ನೀತಿ ನ್ಯಾಯ ಧರ್ಮಗಳ ಜೊತೆಗೆ ಜಾಗೃತಿ ಮೂಡಿಸುತ್ತಿದ್ದವು. ಆಗ ಆ ಕಂಪನಿಗಳೆಲ್ಲ ಸಂಚಾರಿ ವಿಶ್ವವಿದ್ಯಾಲಯ ಎನಿಸಿಕೊಂಡಿದ್ದವು. ಕ್ರಮೇಣ ಕಂಪನಿಗಳು ಮರೆಯಾಗುತ್ತಾ ಹೋದವು. ಪ್ರತಿಭಾನ್ವಿತ ಕಲಾವಿದರು ಎಲೆಮರೆಯ ಕಾಯಿಯಂತೆ ಮರೆಯಾದರು. ಇಂದು ಆ ವೈಭವದ ಕಂಪನಿಗಳನ್ನಾಗಲಿ ಪ್ರತಿಭಾನ್ವಿತ ಕಲಾವಿದರ ಅಭಿನಯವನ್ನಾಗಲಿ ನೋಡಲು ಸಾಧ್ಯವಿಲ್ಲ. ಈಗ ಬೆರಳೆಣಿಕೆಯಷ್ಟು ಕಂಪನಿಗಳು ಮಾತ್ರ ಉಳಿದಿವೆ. ಕೆಲವು ಪ್ರತಿಭಾವಂತ ಕಲಾವಿದರು ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಈಗಿರುವ ಕಂಪನಿಗಳನ್ನು ಕಲಾವಿದರ ಅಭಿನಯವನ್ನು ಧ್ವನಿ ಹಾಗೂ ದೃಶ್ಯ ಮಾಧ್ಯಮಗಳಿಂದ ಹಿಡಿದಿಡಬೇಕಾದ ಅನಿವಾರ್ಯ ನಮಗಿದೆ. ವಿದ್ಯುದಲಂಕಾರದಿಂದ ವಿಜೃಂಭಿಸುತ್ತಿರುವ ಡ್ರಾಮಾ ಥಿಯೇಟರ್, ಜಗಮಗಿಸುವ ರಂಗಸಜ್ಜಿಕೆ, ಬಣ್ಣ ಬಣ್ಣದ ವೇಷಭೂಷಣಗಳಿಂದ ಕಂಗೊಳಿಸುತ್ತಿರುವ ಕಲಾವಿದರು, ಮಾತು ಮಾತಿಗೂ ನಗೆಯುಕ್ಕಿಸುತ್ತಾ ಪ್ರೇಕ್ಷಕರನ್ನು ನಗೆಗಡಲಿನಲ್ಲಿ ಮುಳುಗಿಸುವ ಕಲಾವಿದರು, ಇದು ರಾಜು ಎಂಕಂಚಿ ಅವರ ಮಾಲೀಕತ್ವದ ಶ್ರೀ ಗುರು ಖಾಸ್ಗತೇಶ್ವರ ನಾಟ್ಯ ಸಂಘ ತಾಳಿಕೋಟೆ ನಾಟಕ ಕಂಪನಿಯ ಝಲಕ್ಗಳು. ರಾಜು ಎಂಕಂಚಿ ಉರುಫ್ ರಾಜು ತಾಳಿಕೋಟೆ ಎಂದೇ ಕನ್ನಡ ಜನಮನದಲ್ಲಿ ಪ್ರಸಿದ್ಧರಾದ ರಾಜು ತಾಳಿಕೋಟೆ ನಾಟಕದ ಜೀವ ಜೀವಾಳ. ರಾಜು ತಾಳಿಕೋಟೆ ರಂಗದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದರೆ ಅಂದು ಥಿಯೇಟರ್ ಅಭಿಮಾನಿ ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತದೆ. ರಾಜು ತಾಳಿಕೋಟೆ ತಮ್ಮ ಸೊಗಸಾದ ಅಭಿನಯ ಹಾಸ್ಯದ ಲಹರಿಯಿಂದ ಪ್ರೇಕ್ಷಕರ ಮನಸೂರೆಗೊಳ್ಳುತ್ತಾರೆ. ಏನ್ ಕಪ್ಪನ ಆರ್ತಿಲ್ಲ ಅಪ್ಪ, ಮಾಲ ಉಳಿಸೋಡ್ದೈತೆ ಮರ, ನಾವ್ರ ಏನ್ ಮಾಡಮ್ಮ ಅವನವನ, ಅದು ಮಾಲ್ ಮಿಸ್ಟೇಕ್ ಅಪ್ಪ, ನಮ್ ಮಿಸ್ಟೇಕ್ ಅಂತೂ ಅಲ್ಲ. ಬ್ರಾಂಡಿ ಕುಡಿದು ಬಂದಿಯನೋ? ಎಲ್ಲಿ ಬ್ರಾಂಡಿಯೋ, ಇದು ಕುತ್ತಾಚ ಬತ್ತರೆಣ್ಣೆ ವಾಸನೆ ಇದ. ನಿನ್ನ ಬ್ರಾಂಡಿ ವಾಸನೆ ಬಂದಂಗ್ ಬರ್ತೈತೆ ಅಂದ್ರೆ ನಿಮ್ ತಂದಿ ಮಗಳ ಮೂಗ ಕೆಟ್ಟವ? ಏನ್ ಮೂಗಿನ ಡೆಕೋರೇಷನ್ ಇರುವ ಹಂಗದಾವ? ನನ್ನ ಹೆಸರು ಹೇಳ್ರಿ ದನ ದವಾಖಾನೆ ಇಬ್ಬರನ್ನು ಒಳಗೆ ಹೋಗಿ ಶಾಟ್ ಬಡಿಗೆ ಹಾಕಿ ಡಾಕ್ಟರ್ ದೂರ ನಿಂತು. ಕಾಲ್ಪಾಲು ಜಾಡಿಸ್ಬೇಡ್ರಿ ಅಪ್ಪ. ಅಲ್ಲಪ್ಪ, ಇಂಜೆಕ್ಷನ್ ಮಾಡೋದು ಗೊತ್ತಾತು, ಹಿಂಗ್ ಮಾಡಿದೆಲ್ಲ ಇದೇನಿದು? ಔಷಧ ಒಳಗೆ ಹೋಗ್ಬೇಕ ಬೇಡ? ಕೊಟ್ಟ ಕಾಸಿಗೆ ಮೋಸವಾಗಲಿಲ್ಲ ಎಂಬ ಸಮಾಧಾನ ಪ್ರೇಕ್ಷಕರದು. ರಾಜು ತಾಳಿಕೋಟೆ ಎಂಬ ಈ ಅಭಿಜಾತ ಕಲಾವಿದ ಹುಟ್ಟಿದ್ದು ಈಗಿನ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ತಾಳಿಕೋಟೆ ಎಂಬ ಗ್ರಾಮದಲ್ಲಿ. ತಂದೆ ಮುಕ್ತಂ ಸಾಬ್, ತಾಯಿ ಮೆಹಬೂಬು ಬಿ. ಈ ದಂಪತಿಯರ ಎರಡನೆಯ ಮಗ ರಾಜು ತಾಳಿಕೋಟೆ. ತಾಯಿ ಶಾಲಾ ಶಿಕ್ಷಕಿಯಾಗಿದ್ದರು. ದುರಾದೃಷ್ಟವಶಾತ್ 1981 ರಾಜು ತಾಳಿಕೋಟೆ ಅವರು ತಂದೆ ತಾಯಿಯರನ್ನು ಕಳೆದುಕೊಂಡರು. ರಾಜು ತಾಳಿಕೋಟೆಯವರು ತಂದೆ ತಾಯಿಯರನ್ನು ಕಳೆದುಕೊಂಡ ನಂತರ ಬದುಕಿನಲ್ಲಿ ತುಂಬಾ ಕಷ್ಟಪಡಬೇಕಾಯಿತು. ಬಡತನ ಅವರನ್ನು ಬಾಲಕಾರ್ಮಿಕನಾಗಿ ದುಡಿಯುವಂತೆ ಮಾಡಿತು. ಕ್ಲೀನರ್ ಆಗಿ, ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ, ನಾಟಕ ಕಂಪನಿಯ ಗೇಟ್ ಕೀಪರ್ ಆಗಿ ರಾಜು ತಾಳಿಕೋಟೆ ದುಡಿಯಬೇಕಾಯಿತು. ಬಡತನದ ಬವಣೆಯ ನಡುವೆಯೂ ಅವರು ಖಾಸ್ಗತೇಶ್ವರ ಪ್ರಸಾದ ನಿಲಯದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ನಿರಂತರ ಕಷ್ಟದ ಬದುಕು ರಾಜು ತಾಳಿಕೋಟೆ ಅವರಲ್ಲಿ ಉತ್ತಮ ಜೀವನಾನುಭವ ರೂಪಿಸಿತು.
ಬಡತನದಲ್ಲಿ ಬಂದಂತಹ ಒಂದು ಕುಟುಂಬ. 10 ವರ್ಷ ಇದ್ದಾಗಲೇ ಈ ಮಠಕ್ಕೆ ವಿದ್ಯಾರ್ಥಿಯಾಗಿ ಇಲ್ಲಿ ಸಂಗೀತ ಶಾಲೆಗೆ ಹೆಸರನ್ನು ನೋಂದಾಯಿಸಿದರು. ನೋಂದಾಯಿಸಿದ ಮೇಲೆ ಇಲ್ಲಿ 1 ವರ್ಷ ಅವರು ಅಭ್ಯಾಸ ಮಾಡಿದರು. ಮಾಡಿದ ಮೇಲೆ ನಾಟ್ಯ ಕಲೆಯಲ್ಲಿ ಅವರು ಧುಮುಕಿದರು. ಇನ್ನೂ ತಮ್ಮ ಕಷ್ಟದಲ್ಲಿ ಎಲ್ಲೆಲ್ಲೋ ಕಂಪನಿಯಲ್ಲಿ ಸ್ಟೇಜನ್ನು ಪರ್ದ ಮಾಡೋದು, ಹಾಗೆ ರಂಗ ಸಜ್ಜಿಕೆಯನ್ನು ಮಾಡೋದು, ಹಿಂಗೆ ಮಾಡ್ತಾ 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 ಬಂದು ಮುಂದೆ ಆ ಶಿರುಗೋಡಿ ಹುಚ್ಚೇಶ್ವರ ಕಂಪನಿ ಅಂತ ಹೇಳಿ ತಿಳ್ಕೊಂಡು ಆ ಕಂಪನಿ ಒಳಗೆ ಇವರು ನಟನಾಗಿ ಸೇವೆ ಮಾಡ್ತಾ ಇದ್ದರು. ಅಳುವನ್ನು ನಗುವಾಗಿಸುವ, ನೋವನ್ನು ನಲಿವಾಗಿಸುವ ಅಭಿನಯ ಕಲೆ ಅವರ ಕೈ ಹಿಡಿಯಿತು. ಸತತ ಪರಿಶ್ರಮದ ನಂತರ ರಾಜು ಅವರು ಉತ್ತಮ ಕಲಾವಿದನಾಗಿ ರೂಪುಗೊಳ್ಳತೊಡಗಿದರು. ಹೆಣ್ಣು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕಾಗುತ್ತೆ, ಅದಕ್ಕೂ ಬಗ್ಗೆ ಇಲ್ಲ ಅಂದ್ರೆ ಒತ್ತ ಬುದ್ಧಿ ಹೇಳಬೇಕಾಗುತ್ತೆ. ನಿನಗಂತೂ ತಿದ್ದಿ ಬುದ್ಧಿ ಹೇಳೋದು ಮುಗ್ದೇ ಹೋಗೈತಿ, ಇನ್ನೇನಿದ್ರು ಒತ್ತ ಬುದ್ಧಿ ಹೇಳಬೇಕಾಗಿತ್ತು. ನಮ್ಮಪ್ಪ ನೀಚ ಹಲ್ಕಾನ ನಮಗನ್ನು ಮಾತು ಕೇಳ್ಕೊಂಡು ದೇವರ ಸಮಾವ ಬಂಗಾದಂತ ತಂಗಿ ಜೀವ ಹಿಂದ ಕಟ್ಟಿಯಲ್ಲ, ಯಾವ ಕಾರಣಕ್ಕೆ ಜಗಳ? ರಾಜು ತಾಳಿಕೋಟಿ ಅವರು ಇದೇ ಮಠದಲ್ಲಿ ಪ್ರಸಾದ ಮಾಡಿ ಅವರು ಬೆಳೆದು ದೊಡ್ಡವರಾದ್ರು. ಒಳ್ಳೆ ನಾಟ್ಯ ಕಂಪನಿಯಲ್ಲಿ ಅವರು ಪಾರ್ಟ್ ಮಾಡ್ತಾ ಇದ್ರು. ಆಮೇಲೆ ಆ ಪಾರ್ಟ್ ನೋಡಿ ನಾನು ಶ್ರೀ ಗುರು ಕಾಸ್ಕತೇಶ್ವರ ಸ್ವಾಮೀಜಿಯವರ ಒಂದು ಕಥೆಯನ್ನು ನಿರೂಪಿಸಿ ಆ ನಾಟಕವನ್ನು ನಾವು ಮಾಡಬೇಕಂತ ಅವರು ಹೇಳಿದಾಗ ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ವಿರಕ್ತ ಮಹಾಸ್ವಾಮಿಗಳು ಅವನನ್ನು ಕರೆಸಿ ಕಥೆಯನ್ನು ಕೊಟ್ಟು ಅವರಿಗೆ ನಿರೂಪಣೆ ಮಾಡಲಿಕ್ಕೆ ಕೊಟ್ಟರು. ಅದು ಸುಮಾರು ಒಂದು ನಾಟಕ 2-3 ತಿಂಗಳು ನಡೆಯಿತು. ಒಳ್ಳೆ ಕಲಾವಿದ ಆಗ್ತೀರಿ, ಒಳ್ಳೆ ನಾಟ್ಯ ಪ್ರವೀಣ ಆಗ್ತೀರಿ ನೀನು, ಹಾಗೂ ಒಳ್ಳೆ ಸಿನಿಮಾ ಆಶಿಕ್ಷಕರು ಆಗ್ತೀವಿ ಅಂತ ತಿಳ್ಕೊಂಡು ಅಜ್ಜರು ಅವರಿಗೆ ಆಶೀರ್ವಾದ ಮಾಡಿದರು. ತಂದೆ ಪ್ರಾರಂಭಿಸಿ ನಿಲ್ಲಿಸಿದ್ದ ನಾಟಕ ಕಂಪನಿಯನ್ನ ಅವರು ಮತ್ತೆ ಕಟ್ಟಿ ನಿಲ್ಲಿಸಿದರು. ತನಗೆ ವಿದ್ಯೆ ಸಂಸ್ಕಾರ ನೀಡಿದ ಕಾಸ್ಕತೇಶ್ವರ ಗುರುವಿನ ಹೆಸರಿನಲ್ಲಿ ಕಂಪನಿ ಪ್ರಾರಂಭಿಸಿ ಅದನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಅನ್ನುವಂಥ ಸಂಸ್ಥೆನ ನಾನು ಹುಟ್ಟೋದಕ್ಕಿಂತ ಮೊದಲೇ ನಮ್ಮ ತಂದೆ ತಾಯಿಯವರು ಪ್ರಾರಂಭ ಮಾಡಿದ್ದು ಸಂಸ್ಥೆ. ಇದು ಆಗಿನ ಕಾಲದಲ್ಲಿ ಸುಸಜ್ಜಿತವಾದ ರಂಗ ಸಜ್ಜಿಕೆ ಇರಲಿಲ್ಲ, ಅಂದರೆ ಸುತ್ತಲೂ ಬಟ್ಟೆಗಳನ್ನು ಕಟ್ಟಿ ಸೀನ್ಸ್ಗಳನ್ನು ಕಟ್ಟಿ ನಾಟಕ ಆಡ್ತಿದ್ರು. ಎತ್ತಿನ ಬಂಡಿ ಮಳೆ ಮೇಲೆ ಸೀನ್ಸ್ಗಳನ್ನು ಥಿಯೇಟರ್ಗಳನ್ನು ಹೇರ್ಕೊಂಡು ಹೋಗ್ತಿದ್ರು. ಹಾಗಾಗಿ ಆವಾಗ ಸಲಕರಣೆಗಳಲ್ಲಿ ಯಾವುದು ಸ್ವಂತದ್ದಕ್ಕೆ ಇರಲಾದಕ್ಕೆ ಅವರೆಲ್ಲ ತುಂಬ ನಷ್ಟಗಳನ್ನು ಅನುಭವಿಸಿ ನನ್ನ ತಾಯಿಗೆ 2 ಮನೆ ಆಸ್ತಿ, ಈ ವೃತ್ತಿ ರಂಗಭೂಮಿಗೋಸ್ಕರ 2 ಮನೆ ಆಸ್ತಿನ ನಮ್ಮ ತಾಯಿನ ಕಳ್ಕೊಂಡ್ರು. ನಂತರ ನಮ್ಮಣ್ಣ ನಾನು ಸೇರಿಕೊಂಡು 83ರಲ್ಲಿ ಪುನಃ ಈ ಸಂಸ್ಥೆನ ನಿಲ್ಲಿಸೋಕೆ ನಾವಿಬ್ಬರು ಕಂಕಣಬದ್ಧರಾಗಿ ನಿಂತ್ವಿ. ನನ್ನ ಅಣ್ಣನಿಗೂ ನನಗೂ ವ್ಯವಹಾರ ಹೊಂದಾಣಿಕೆ ಆಗೋದಕ್ಕೋಸ್ಕರ ಈ ಸಂಸ್ಥೆಯನ್ನು ಅಣ್ಣವ್ರಿಗೆ ಬಿಟ್ಟುಕೊಟ್ಟು ಸ್ವಂತದ್ದಿಲ್ಲದಕ್ಕೆ ನಾನು ನನ್ನ ಅಣ್ಣ ನಷ್ಟ ಅನುಭವಿಸ್ತಾ ಇದ್ದೀವಿ. ಇನ್ಮೇಲೆ ಸಂಸ್ಥೆ ಅಂತ ಕಟ್ಟೋದಾದರೆ ಸಲಕರಣೆಗಳೆಲ್ಲ ಸ್ವಂತದ್ದು ಮಾಡ್ಕೊಂಡು ಕಟ್ಟೋಣ ಅಂಥೇಳಿ ನಾನು ನನ್ನ ಹೆಂಡತಿ ಸೇರಿಕೊಂಡು ಅರಶಿನಗುಡಿ ಕಂಪನಿ ಅಂದರೆ ಕಮತಿ ಕಂಪನಿಯಲ್ಲಿ 10 ವರ್ಷ ದುಡಿದು ಸಂಸ್ಥೆಗೆ ಬೇಕಾಗುವ ಸಲಕರಣೆಗಳೆಲ್ಲ ಸ್ವಂತದ್ದು ಮಾಡಿಕೊಂಡು ಪುನಃ 98ರಲ್ಲಿ ಈ ಸಂಸ್ಥೆನ ನನ್ನ ಕೈಗೆ ತಗೊಂಡು ನಾನು ನನ್ನ ಹೆಂಡತಿ ಸೇರಿಕೊಂಡು ಪ್ರಾರಂಭ ಮಾಡಿದ್ವಿ. 7/4/1998 ಆರಂಭವಾದ ಕಂಪನಿ ಈವರೆಗೂ 100 ಯಶಸ್ವಿ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದೆ. ಕಾಸು ಕೊಟ್ಟು ಬಂದ ಪ್ರೇಕ್ಷಕ ಮಹಾಪ್ರಭು ನಿರಾಶನಾಗಿ ಎಂದಿಗೂ ಹಿಂದಿರುಗಿಲ್ಲ. ಸಮಾಜದ ಅಂಕುಡೊಂಕುಗಳು, ಮನುಷ್ಯನ ಗುಣ ಸ್ವಭಾವಗಳು, ಮಾನವೀಯ ಸಂಬಂಧಗಳನ್ನು ಹಾಸ್ಯದ ಸ್ಪರ್ಶದೊಂದಿಗೆ, ಅರ್ಥಪೂರ್ಣ ಮಾತುಗಳೊಂದಿಗೆ ಪ್ರೇಕ್ಷಕರಿಗೆ ರಸದೌತಣ ನೀಡುವ ರಾಜು ತಾಳಿಕೋಟೆ ಪ್ರೇಕ್ಷಕರ ಮನ ಮೆಚ್ಚಿದ ನಟ. ಕಲಿಯುಗದ ಕುಡುಕ, ವರಪುತ್ರ ಈ ಎರಡೂ ನಾಟಕಗಳು ಕಂಪನಿಯ ಯಶಸ್ವಿ ನಾಟಕಗಳಾಗಿವೆ. ಕಲಾಭಿಮಾನಿಗಳೇ ಇತ್ತ ಗಮನ ಕೊಡಿರಿ, ನಿಮ್ಮೂರ ಮೈದಾನದಲ್ಲಿ ಹಾಕಿರುವ ಭವ್ಯ ರಂಗಮಂದಿರದಲ್ಲಿ ಕಾಸ್ಕದೇಶ್ವರ ನಾಟ್ಯ ಸಂಘ ತಾಳಿಕೋಟೆ ಕಂಪನಿಯವರಿಂದ ಕಲಿಯುಗದ ಕುಡುಕ ಹಾಸ್ಯಭರಿತ ನಾಟಕ ನೋಡಲು ಮರೆಯದಿರಿ. ಕಲಿಯುಗದ ಕುಡುಕ ಈ ನಾಟಕದಲ್ಲಿ ಹಾಸ್ಯ ಪಾತ್ರದಲ್ಲಿ ಕಂಪನಿಯ ಒಡೆಯರು, ಜನಪ್ರಿಯ ರಂಗ ಹಾಗೂ ಚಲನಚಿತ್ರ ನಟರು ಆದ ಶ್ರೀ ರಾಜು ಯಂಕಂಚಿ ತಾಳಿಕೋಟೆಯವರು ಅಭಿನಯಿಸುತ್ತಾರೆ.
ನೋಡಲು ಮರೆಯದಿರಿ ಪ್ರತಿದಿನ ಎರಡು ನಾಟಕಗಳು ಮಧ್ಯಾಹ್ನ 3:30 ಹಾಗೂ ಸಂಜೆ 6:30 ಹಾಸ್ಯಭರಿತ ನಾಟಕ ಮರೆತು ಮಡುಗದಿರಿ ಪ್ರೇಕ್ಷಕರೇ ನೋಡಿರಿ ಕಲಿಯುಗದ ಕುಡುಕ ಕಲಿಯುಗದ ಕುಡುಕ ಈ ಎರಡೂ ನಾಟಕಗಳಿಗೆ ಪ್ರೇಕ್ಷಕರ ಕೊರತೆ ಎಂದಿಗೂ ಕಾಡಿಲ್ಲ ಅದರಲ್ಲೂ ರಾಜು ತಾಳಿಕೋಟೆಯವರು ನಟಿಸಿದ್ದಾರೆ ಎಂದರೆ ಥಿಯೇಟರ್ ಹೌಸ್ಫುಲ್ ಕುಚ್ಚಿ ಸೇನದವ ಇಲ್ಲ ಕುಚ್ಚಿ ತಚ್ಚದವ ನೆತ್ತಿಗೇರಿ ಬಿಡುದು ಮದಿ ಮಾತು ಕರೆಕರೆ ಹಂಗಾರ ಮೊದಲು ತಾಳಿ ಕಟ್ಟಿಬಿಡಮ್ಮ ನಿಮ್ಮ ಊರ್ ನೀವು ಯಾವಾಗ ಹಾಂತೀರ ಅಂತ ಹೇಳಕ್ ಬರುದಿಲ್ಲ ಯಾವಾಗ ತಾಳಿ ಕಟ್ಟಿಬಿಡಮ್ಮ ಯಾವ್ರಿ ಏನ್ರಿ ಹಾಕಲ್ಲ ತಡಿಯಪ್ಪ ನೀ ನಮ್ ಕೊಳ್ಳಿ ತಾಳಿ ಕಟ್ಟಕ್ಕಿಂತ ಮೊದಲ ನಮ್ಮ ಒಂದಿಷ್ಟು ಕರಾರು ಕಂಡೀಷನ್ ಏನ್ ನಿನ್ನ ಕರಾರು ಕಂಡೀಷನ್ ದಡ ದಡ ಸ್ಪೋರ್ಟ್ ಅಲ್ಲಿ ಟೈಮ್ ಇಲ್ಲಿ ನಮ್ ದೌಡ್ ಮೀಟಿಂಗ್ ಹಾಜರಾಗ್ಬೇಕು ನಾವೀಗ ಎಲ್ಲ ಜಿಲ್ಲಾ ಮಟ್ಟದ ಹುಡುಗರು ತಾಲೂಕಾ ಮಟ್ಟದ ಹುಡುಗರು ಸ್ಟೇಟ್ ಲೆವೆಲ್ ಹುಡುಗರು ಇಂಟರ್ನ್ಯಾಷನಲ್ ಹುಡುಗರು 90 ಹುಡುಗರು 10 ಮಣಿಗಿನ ಗಪ್ಚುಪ್ ಹುಡುಗರು ಈಟ ಕುಡ್ದು ಭಾಳಷ್ಟು ಹಾರಾಡು ಹುಡುಗರು ಎಲ್ಲ ಸೇರ್ಕೊಂಡು ಇವತ್ತು ನಮ್ಮನ್ನು ಎಲೆಕ್ಷನ್ ನಿಂದ್ರಿಸಿ ಆರಿಸಿ ತಂದು ಆಲ್ ಕರ್ನಾಟಕ ಹುಡುಗರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಯಾವುದೇ ಹುಡುಗನಿಗೆ ಏನೇ ಅನ್ಯಾಯ ಆದರೂ ತತ್ಕ್ಷಣ ಅದಕ್ಕೆ ವಾಟರ್ ಹಾಕೊಂಡು ಅಲ್ಲಿ ಇರ್ಬೇಕು ನಾವು ವಿಚಾರ ಮಾಡಕ್ಕೆ ಕಡೆಗೆ ಒಂದು ಶಿಸ್ತಿ ಮೇಲೆ ನ್ಯಾಯ ಬಗ್ಗೆ ಇರ್ಬೇಕು ಎಲ್ಲ ಹುಡುಗರ ಬೇಡಿಕೆಗಳೇ ಈಡೇರ್ಬೇಕು ಇಲ್ಲ ಅಂದ್ರೆ ನಾವು ಈ ಸಲ ಈಗ ಅಧಿವೇಶನದಾಗ ಮುತ್ತಿಗೆ ಹಾಕೊಂಡಿದೀವಿ ನಾವು ಲೇ ಕುಡಿಯೋರು ಹುಡುಗರು ಕುಡಿಯೋ ದುಡ್ಡಿನಾಗ ಸಾಲಿ ಮಾಸ್ತರ ಪಗಾರ ಹಾಕವ ಹುಡುಗರ ಅಭಿಲಾಷೆ ಏನದಾವ ಅನ್ನೋದು ಇದೇ ಸಂಗ ಬರಲ್ಲ ಏನು ಬೇಡಿಕೆ ಅದಾವ್ರಿ ಯಾಕಿಲ್ಲ ಇವ್ರು ಎಲ್ಲರಿಗೆ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಮಾಡಿರಲ್ಲ ನಮಗೂ ಬ್ರ್ಯಾಂಡಿ ಭಾಗ್ಯ ಮಾಡಿರ ಬೇಡ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಕುಡುಕರ ಪ್ರತಿಭಾ ಕಾರಂಜಿ ಅನ್ನುವಂತ ಕಾರ್ಯಕ್ರಮ ಹಮ್ಕೋಬೇಕು ಸರ್ಕಾರ ನಮಗೊಂದ ಕುಡಿಯೋದ್ರ ಬಿಟ್ಟು ಮನೆ ಹಾಕುಂತ ಕುಡುಕರು ನೆಳ್ಕೊಂಬರಾಕ ಮರಳಿ ಬಾ ಬಾರಿಗೆ ಅನ್ನುವಂತ ಕಾರ್ಯಕ್ರಮ ಹಮ್ಕೋಬೇಕು ಚೆನ್ನಾಗೆಲ್ಲ ನನ್ನ ಧ್ವನಿ ಗುರುತಿಸುವಂತ ಆಯಿತು ಅಂತ ಅನ್ಕೊಂಡು ನನ್ನ ಮನಸ್ಸಿಗೆ ಖಾತ್ರಿ ಆದಮೇಲೆ ನಾನೇ ರಚಿಸಿರುವಂಥ ನಾನೇ ನಿರ್ದೇಶನ ಮಾಡಿರುವಂಥ ನಾನೇ ಸಂಗೀತ ಕೊಡುಗೆ ಕೊಟ್ಟಂತಹ ನನಗೆ ತಿಳಿದ ಮಟ್ಟಿಗೆ ರಚನೆ ಮಾಡಿರುವಂಥ ನಾಟಕ ಕಲಿಯುಗದ ಕುಡುಕ ನಾಟಕ ಈ ನಾಟಕನ ನಾನು ಮೊದಲು ಸ್ಟೇಜಿಗೆ ತಂದು ಜನಪ್ರಿಯ ಆದಮೇಲೆ ಅದನ್ನು ನಾನು ಧ್ವನಿ ಮುದ್ರಣ ಮಾಡೋಣ ಅಂತ ಸ್ವರಸಂಗಮ ಸಂಸ್ಥೆಯ ಸುರೇಶ್ ಬಾಬು ಅವ್ರ ಹತ್ರ ಕೇಳಿಕೊಂಡಾಗ ಅವರು ಭಾಳ ಪ್ರೀತಿಯಿಂದ ನನ್ನ ನಾಟಕನ ಬನಶಂಕರಿಯಲ್ಲಿ ನೋಡಿರಿ ಮಾಡ್ರಿ ರಾಜವರು ಭಾಳ ಚೆನ್ನಾಗಿರುತ್ತೆ ಅಂತ ಮಾಡಿದರು ಆ ಧ್ವನಿನ ಮುದ್ರಣ ಮಾಡಿ ನಾವು ಜನರ ಕೈ ಕೊಟ್ಟಾಗ ಅದೆಂಥ ಪ್ರೀತಿ ವಿಶ್ವಾಸ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಂಧ್ರ ಬಾರ್ಡ್ರವರೆಗೂ ಜನ ಅದನ್ನು ಪ್ರೀತಿಯಿಂದ ಕೇಳಿದರು ಸಂತೋಷಪಟ್ಟರು ನನಗೆ ಅಷ್ಟು ಹೆಸರು ತಂದುಕೊಟ್ಟದ್ದು ಆ ಕಲಿಯುಗದ ಕುಡುಕ ನಾಟಕನೇ ಕಂಪನಿ ಯಶಸ್ಸಿನ ದಿನಗಳನ್ನು ಕಂಡಂತೆ ಹಾನಿಯನ್ನೂ ಅನುಭವಿಸಿದ್ದುಂಟು ಮನೆಯಲ್ಲಿದ್ದ ಟ್ರ್ಯಾಕ್ಟರ್ ಮಾರಿ ನಷ್ಟವನ್ನು ತುಂಬಿಕೊಂಡ ದಿನಗಳನ್ನು ರಾಜು ತಾಳಿಕೋಟೆ ಮರೆತಿಲ್ಲ ಕಂಪನಿಯನ್ನು ಅನಿವಾರ್ಯವಾಗಿ ಮುಚ್ಚಿ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಾರಂಭಿಸಿದುದು ಉಂಟು ಕಷ್ಟಗಳಿಲ್ಲ ದಿನನೇ ಇಲ್ಲ ಒಬ್ಬ ಬಸುರಿ ಹೆಣ್ಣುಮಳಿಗೆ 9 ತಿಂಗಳ ನಂತರ 9 ದಿವಸದ ಮೇಲೆ ಒಂದು ಸಲ ಹೆರಿಗೆ ನೋವು ಕಾಣಿಸ್ಕೊಂಡ್ರೆ ಈ ವೃತ್ತಿ ರಂಗಭೂಮಿ ಮಾಲೀಕನ ಅನಿಸ್ಕೊಂಡು ನನಗೆ ಪ್ರತಿದಿನ ನಾಟಕ ಪ್ರಾರಂಭದ ಆಗೋದು 10 ನಿಮಿಷ ಇದೆ ಅಂದರೆ ಹೆರಿಗೆ ನೋವು ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಕಲಾವಿದ ಅದಾನೋ ಇಲ್ಲೋ ಗೊತ್ತಿಲ್ಲ ಇವತ್ತು ಕಲೆಕ್ಷನ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ ಇವನು ಇವತ್ತು ಕಲೆಕ್ಷನ್ ಆದರೆ ನಾಳೆ ಬೋರ್ಡಿಂಗ್ ಸಿಗುತ್ತೆ ಹಂಗೆ ಅನ್ನುವಂಥ ಚಿಂತೆ ಅವನ್ನ ನಿತ್ಯ ಕಾಡ್ತಾನೆ ಇರ್ತದೆ ಯಾಕಂದ್ರೆ 40 ಜನರು ಊಟ ಹುಡುಕಬೇಕು ಜೊತೆಗೆ ತನ್ನ ಊಟನ ತಾ ಕಾಣ್ಕೋಬೇಕು ಹಾಗಾಗಿ ನೋವು ಇಲ್ಲದ ದಿನವೇ ಇಲ್ಲ ಆ ಕಲಾವಿದನಿಗೆ ಆ ಕಂಪನಿ ಮಾಲೀಕನಿಗೆ ಮಂಜಣ್ಣ ಕುಂದೂರು ತಾಯ್ ಬಖಾನ್ ಬಾನಿ ಯಲ್ಲಪ್ಪ ಗೋಕಾಕ್ ನಾಗರಾಜ್ ಮಹಾದೇವಯ್ಯ ರೇಣುಕಾ ಕಲ್ಲೂರ ಶಶಿಪ್ರಭಾ ರಶ್ಮಿ ಕಂಪನಿಯ ಏಳಿಗೆಯಲ್ಲಿ ಪಾಲುದಾರರಾಗಿ ದುಡಿದಿದ್ದಾರೆ ಕಂಪನಿ ನವನವೀನ ನಾಟಕಗಳನ್ನು ಆಡಲು ತಮ್ಮ ಪ್ರತಿಭೆಯನ್ನು ಧಾರೆ ಎರೆದಿದ್ದಾರೆ ಒಪ್ಪಿಕೊಂಡ ತಾಯಿಯಿಂದ ನೀನು ನನ್ನ ಬದಿಗೆ ಲಕ್ಷ್ಮಣ ಆಗಲಿ
ಹೆಂಡಿಯ ಮನೆಯಲ್ಲಿಯೇ ಉಗ್ರಗಾಮಿಗಳ ಗುಂಪು. ವಾಹ್ ಬ್ರಹ್ಮ, ನಿನ್ನ ಲೇಖನೆ ಅದ್ಭುತ ಅದ್ಭುತ. ಖಾಸ್ಕತೇಶ್ವರ ಮಹಾತ್ಮೆ ನಾಟಕದಲ್ಲಿ ಕುಂದೂರು ಮಂಜಣ್ಣ ಖಾಸ್ಕತೇಶ್ವರನ ಪಾತ್ರ ಮಾಡ್ತಿದ್ರು. ಆಮೇಲೆ ರೇಣುಕಾ ಕಲ್ಲೂರ್ ಅಂತ, ಆಮೇಲೆ ಇಂಡಿ ವೀರೇಶ್ ಅಂತ ಮಹಾನ್ ಮಹಾನ್ ಕಲಾವಿದರೆಲ್ಲ ಇದ್ರು. ಆಮೇಲೆ ಮಾನವಂತರ ಮನೆತನ ಎಂಬ ನಾಟಕನ ಬರೆಸಿದೆ, ಅದರಲ್ಲಿ ಖಾಜೆ ಸಾಬ್ ಜಂಗಿ ಅನ್ನೋನು ಮುಖ್ಯ ಪಾತ್ರ ಮಾಡ್ತಿದ್ನು. ರೇಣುಕಾ ಕಲ್ಲೂರ್ ಅವರು ಹೀರೋನಿ ಪಾತ್ರ ಮಾಡ್ತಿದ್ರು. ಆಮೇಲೆ ವಿಜಯಕುಮಾರ್ ಎಂಕಜ್ಜಿ ಅಂದರೆ ನನ್ನ ಅಣ್ಣ, ಆ ನಾಟಕದಲ್ಲಿ ಫಿಲ್ಮ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಆ ನಾಟಕದಲ್ಲಿ ನನ್ನ ಹಾಶ್ ಪಾತ್ರ, ನನ್ನ ಹೆಂಡತಿ ನಾನು ಸೇರ್ಕೊಂಡು ಮಾಡ್ತಿದ್ವಿ. ಮುತ್ತೈದೆ ಮೊತ್ತೊಮ್ಮೆ ಬಾ ನಾಟಕದಲ್ಲಿ ಯಲ್ಲಪ್ಪ ಭಾನುರನವರು ವಿಲನ್ ಪಾತ್ರ ಮಾಡ್ತಿದ್ದ, ಮದರಿ ಬಸವರಾಜನವನು ಹೀರೋ ಪಾತ್ರ ಮಾಡ್ತಿದ್ದ. ನಾವು ಕಾಮಿಡಿ ಮಾಡ್ಕೊಂಡು ಹೋಗ್ತಿದ್ವಿ. ನೀನು ಸಾಹುಕಾರನಾಗು, ಕಣ್ಣಿದ್ದರೂ ಬುದ್ಧಿ ಬೇಕು, ಮುತ್ತೈದೆ ನೀ ಮತ್ತೊಮ್ಮೆ ಬಾ. ಶ್ರೀ ಗುರು ಖಾಸ್ಕತೇಶ್ವರ ನಾಟಕ ಕಂಪನಿಯ ಆರಂಭದ ನಾಟಕಗಳು. ಈ ನಾಟಕಗಳು ಸಮಾಜದಲ್ಲಿ ಮಹಿಳೆಯರ ಮಹತ್ವ, ಅವರ ಸಾಮಾಜಿಕ ಸ್ಥಾನಮಾನಗಳನ್ನು ಪ್ರೇಕ್ಷಕರ ಮನಮುಟ್ಟುವಂತೆ ನಿರೂಪಿಸುವ ನಾಟಕಗಳಾಗಿವೆ. ನಾಟಕ ಎಂಬುದು ಸಮಾಜದ ಕಣ್ಣು ಎಂಬುದನ್ನು ಈ ನಾಟಕಗಳು ಮನಗಾಣಿಸುತ್ತವೆ. ರಾಜು ತಾಳಿಕೋಟೆ ಶ್ರೀ ಗುರು ಖಾಸ್ಕತೇಶ್ವರ ನಾಟಕ ಕಂಪನಿಯ ಹೆಮ್ಮೆಯ ಮಾಲೀಕ. ಕಂಪನಿಯ ಕಲಾವಿದರ ಸಂಭಾವನೆ, ಊಟ ವಸತಿ ಇವುಗಳಿಗೆ ಅವರು ಎಂದಿಗೂ ಕೈಹಿಡಿದವರಲ್ಲ. ಇವರನ್ನೇ ನಂಬಿ ಸುಮಾರು 40 ಕುಟುಂಬಗಳು ಈ ಕಂಪನಿಯಲ್ಲಿವೆ. ಕಲಾವಿದರ ಆರೋಗ್ಯ, ಅವರ ಮಕ್ಕಳ ವಿದ್ಯಾಭ್ಯಾಸ ಇವುಗಳಿಗೂ ರಾಜು ತಾಳಿಕೋಟೆ ಅವರು ಹೆಚ್ಚಿನ ಮುತುವರ್ಜಿ ವಹಿಸುತ್ತಾರೆ. ಬಹಳಷ್ಟು ಜನ ಕಲಾವಿದರು ನನ್ನ ಕಂಪನಿಯಲ್ಲಿ ಮಕ್ಕಳನ್ನ ಓದಿಸೋದಕ್ಕಾಗಲಿ, ಮನೆ ಕಟ್ಟೋದಕ್ಕಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ನನಗೆ ಕಡಿಮೆ ಮಾಡಿಕೊಂಡ್ರೆ ಚಿಂತೆ ಇಲ್ಲ, ನಾನು ಕಲಾವಿದರಿಗೆ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾ ಬಂದಿದ್ದೀನಿ. ರಾಜು ತಾಳಿಕೋಟೆಯವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಪ್ರೇಮಾ ತಾಳಿಕೋಟೆ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾರೆ. ಸರ್, ಅವರೇ ನಮ್ಮ ಮನೆಯ ಮೊದಲೇ ಕಂಬ. ಅವರಿಲ್ಲಾರ್ದಾಗ ನಮಗೆ ತೊಂದರೆ ತಾಪತ್ರೆ ಬಹಳ ಬರ್ತಾವೆ. ಆದರೂ ಅವರ ಧೈರ್ಯದಿಂದನೇ ನಾವೆಲ್ಲ ಮುಂದೆ ಹೋಗ್ತೀವಿ. ನನ್ನ ಹಿರಿ ಮಗ ಹಾಗೂ ನನ್ನ ಕಿರಿ ಮಗ ಮತ್ತು ನನ್ನ ಎಳೆಯ ಇವರೆಲ್ಲರೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಸುಮಾರು 5 ಲಕ್ಷ ರೂಪಾಯಿಗಳಲ್ಲಿ ಆರಂಭಗೊಂಡ ಶ್ರೀ ಗುರು ಖಾಸ್ಕತೇಶ್ವರ ನಾಟ್ಯ ಸಂಘ ಇಂದು 50 ಲಕ್ಷ ರೂಪಾಯಿಗಳ ಆಸ್ತಿಪಾಸ್ತಿ ಹೊಂದಿದೆ. 2 ಕಾರು, 1 ಲಾರಿ, 2 ಜನರೇಟರ್ಗಳು, 2 ಥಿಯೇಟರ್ಗಳಿಗೆ ಆಗುವಷ್ಟು ಸಲಕರಣೆಗಳನ್ನು ಕಂಪನಿ ಹೊಂದಿದೆ. ಅಪಾರ ಸಂಖ್ಯೆಯ ಕಲಾಭಿಮಾನಿ ಪ್ರೇಕ್ಷಕರು ಕಂಪನಿಯ ಯಶಸ್ಸಿನ ಹಿಂದಿದ್ದಾರೆ. ಪ್ರೇಕ್ಷಕನ ಮನಗೆಲ್ಲುವ ಏಕೈಕ ಉದ್ದೇಶದಿಂದ ರಾಜು ತಾಳಿಕೋಟೆ ಸಮಕಾಲೀನ ಸಮಸ್ಯೆಗಳ ಕುರಿತು ಹೊಸ ಹೊಸ ನಾಟಕಗಳನ್ನು ಬರೆಸಿದ್ದಾರೆ. ನಾಟಕ ಪ್ರಯೋಗಗಳಿಗೆ ಅನುಗುಣವಾಗಿ ಥಿಯೇಟರ್ನ ವಿಸ್ತಾರ ಕೂಡ ದೊಡ್ಡದಾಗುತ್ತದೆ. ನಾಟಕದ ಯಶಸ್ಸಿಗಾಗಿ ರಾಜು ತಾಳಿಕೋಟೆ ಅಹರ್ನಿಶಿ ದುಡಿಯುತ್ತಾರೆ. ರಾಜು ತಾಳಿಕೋಟೆಯವರು ತಮ್ಮ ನಾಟಕ ಕಂಪನಿಯಲ್ಲಿ ಪ್ರಸಿದ್ಧರಾದಂತೆ ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆಯ ಛಾಪು ಮೂಡಿಸಿದ್ದಾರೆ. ಒಬ್ಬ ಅತ್ಯುತ್ತಮ ಹಾಸ್ಯ ನಟರಾಗಿ ಅವರು ಜನಮಾನಸದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಮನಸಾರೆ ರಾಜು ತಾಳಿಕೋಟೆಯವರ ಅಭಿನಯ ಪ್ರತಿಭೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದ ಚಿತ್ರ. ನಾನು ಬಾದಾಮಿ ಬನಶಂಕರಿಯಲ್ಲಿ ಜಾತ್ರೆ ಸ್ಟಾರ್ಟ್ ಮಾಡೋ ದಿವಸನೇ ಯೋಗರಾಜ್ ಭಟ್ರ ಫೋನ್ ಬಂತು, ಇಲ್ಲ ನಿಮ್ಮನ್ನು ಹಾಕ್ಕೊಂಡು ನಾನೊಂದು ಕತೆ ಬರೆದಿದ್ದೀನಿ, ನಿಮ್ಮನ್ನೇ ಚಿತ್ರದುದ್ದಕ್ಕೂ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಅಭಿಲಾಷೆ ಇಟ್ಕೊಂಡಿದ್ದೀನಿ ರಾಜು ಅವರೇ, ಹಾಗಾಗಿ ನಾನು ನಿಮ್ಮ ಹತ್ರ ಮಾತಾಡ್ರಿ ಸರ್, ತೊಂದರೆ ಏನಿಲ್ಲ. ಆದರೆ ನಾನು ಈಗಲೇ ಸಿನಿಮಾ ಮಾಡಬೇಕಂದ್ರೆ ನಿಮ್ಗೆ ಸಿಗೋದಿಲ್ಲ, ಯಾಕಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ನಾನು ನಿಮ್ಗೆ ಸಿಗೋಲ್ಲ ಸರ್, ಯಾಕಂದರೆ ಜಾತ್ರೆಗಳು
ಮಳೆಗಾಲದಲ್ಲಾದ ನಷ್ಟನ ನಾನು ಬರೆಸ್ಕೊಳ್ಳೋಕೆ ಜಾತ್ರೆಗೋಸ್ಕರ ಬಂದಿರ್ತೀನಿ. ಆ ಜಾತ್ರೆಯಲ್ಲಿ ಸಿಕ್ಕ ಲಾಭದಲ್ಲಿ ಆದ ಸಾಲನ ಮತ್ತು ಕಲಾವಿದರ ಸಂಭಾವನೆಯನ್ನು ಸಹ ನಾನು ತೀರಿಸಬೇಕು. ಹಾಗಾಗಿ ನಾನು ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ನಿಮ್ಗೆ ಸಿಗೋದಿಲ್ಲ ಸರ್. ಹಾಗಾಗಿ ನೀವು ಯಾವುದಾದ್ರೂ ಕಲಾವಿದನ್ನು ನೀವು ಹುಡ್ಕೊಂಡು ಆಲ್ಟರ್ನೇಟ್ ಏನಾರು ಮಾಡ್ಕೊಳ್ರಿ, ನನಗೆ ಈಗಲೇ ಅಂದರೆ ಆಗೋದಿಲ್ಲ ಅಂದೆ. ಆವಾಗ ಯುವರಾಜ್ ಭಟ್ರು ಹೇಳಿದ್ರು, ಇಲ್ಲ ಇಲ್ಲ, ಆ ಸಿನಿಮಾಕ್ಕೆ ನೀವೇ ಬೇಕು, ನೀವು ಯಾವಾಗ ಡೇಟ್ ಕೊಡ್ತೀರೋ, ನೀವು ಯಾವಾಗ ಹೇಳ್ತೀರೋ ಆವಾಗಲೇ ಸಿನಿಮಾ ಪ್ರಾರಂಭ ಮಾಡ್ತೀವಿ ಅಂಥೇಳಿ ನನ್ನ ಪ್ರಕಾರ ಅವರು ಜೂನ್ಗೆ ಸಿನಿಮಾ ಸ್ಟಾರ್ಟ್ ಮಾಡಿದರು. ನನಗೆ ಸ್ವತಂತ್ರ ಏನು ಕೊಟ್ರಪ್ಪ ಅಂತಂದರೆ, ಯುವರಾಜ್ ಭಟ್ರು ನನ್ನ ಉತ್ತರ ಕರ್ನಾಟಕದ ಭಾಷೆನ ಅವ್ರು ನಾನು ಲೀಲಾಜಾಲವಾಗಿ ಮಾತಾಡೋದನ್ನ ಧ್ವನಿ ಮೂಲಕ ಕೇಳಿದರು. ಹಾಗಾಗಿ ನನ್ನ ಸ್ವತಂತ್ರತೆಯಿಂದ ಆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಯುವರಾಜ್ ಭಟ್ರು. ನಂತರ ಇವರ ಅಭಿನಯದ ಚಿತ್ರಗಳ ಸಾಲು ಬೆಳೆಯುತ್ತಲೇ ಇದೆ. ರಾಜು ತಾಳಿಕೋಟೆ ಅವರು ಈಗ ಕನ್ನಡ ಚಲನಚಿತ್ರ ಪ್ರೇಕ್ಷಕರಲ್ಲಿ ಬಹು ಬೇಡಿಕೆಯ ಕಲಾವಿದರಾಗಿ ರೂಪುಗೊಂಡಿದ್ದಾರೆ. ಆದರೂ ಬಿಡುವಿನ ಸಮಯ ಮಾಡಿಕೊಂಡು ತಮ್ಮ ಕಂಪನಿಯ ನಾಟಕಗಳಲ್ಲಿ ಅಭಿನಯಿಸಲು ಧಾವಿಸುತ್ತಾರೆ. ತಮ್ಮ ಅನುಪಸ್ಥಿತಿಯಲ್ಲಿ ಅವರು ತಮ್ಮ ಮಗ ಬಶೀರ್ ಎಂಕಂಚಿ ಅವರಿಗೆ ಕಂಪನಿಯ ಜವಾಬ್ದಾರಿ ವಹಿಸಿದ್ದಾರೆ. ರಾಜು ತಾಳಿಕೋಟೆ ಯಶಸ್ವಿ ರೈತರೂ ಹೌದು. ಅವರು ತಮ್ಮ ಊರಿನಲ್ಲಿ ಪ್ರಯೋಗಶೀಲ ರೈತರಾಗಿಯೂ ಗಮನ ಸೆಳೆದಿದ್ದಾರೆ. ರಾಜು ತಾಳಿಕೋಟೆ ಅವರ ಸಿದ್ಧಿ ಸಾಧನೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿವೆ. ಕರ್ನಾಟಕ ನಾಟಕ ಅಕಾಡೆಮಿಯು ಪ್ರಶಸ್ತಿ ನೀಡಿ ಗೌರವಿಸಿದೆ. ಅವರ ಅನೇಕ ಅಭಿಮಾನಿ ಬಳಗಗಳು ಅವರಿಗೆ ಚಿನ್ನದ ಉಂಗುರ, ಬೆಳ್ಳಿಯ ಖಡ್ಗ ನೀಡಿ ಅಭಿನಂದಿಸಿವೆ. ಶ್ರೀ ಖಾಸ್ಕತೇಶ್ವರ ನಾಟ್ಯ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದ ರಾಜು ತಾಳಿಕೋಟೆ ಅವರು ಮತ್ತೆ ರಂಗಭೂಮಿಗೆ ಮರಳಬೇಕೆನ್ನುವುದೇ ಪ್ರೇಕ್ಷಕರ ಆಶಯವಾಗಿದೆ. ಸಾವಿರ ಸಾವಿರ ಜನರು ಅವರನ್ನು ರಂಗಭೂಮಿಯಲ್ಲಿ ನೋಡಲು ಇಚ್ಛೆ ಪಡುತ್ತಾರೆ. ಉತ್ತರ ಕರ್ನಾಟಕದ ರಂಗಾಸಕ್ತರ, ಅವರ ಅಭಿಮಾನಿಗಳ ಅಭಿಪ್ರಾಯ ಒಂದೇ, ಅವರು ರಂಗಭೂಮಿಯತ್ತ ಮುಖ ಮಾಡಬೇಕೆನ್ನುವುದೇ ಆಗಿದೆ. ಚಿತ್ರರಂಗದಲ್ಲಿ ನಾನು ಇವತ್ತಿಗೂ ಪಾತ್ರ ಮಾಡೋಕ್ಕೆ ಹೋಗೋದಿದ್ರೆ ಜೂನ್ ಟು ವಾಪಸ್ ನವಂಬರ್ವರೆಗೂ ಪಾರ್ಟ್ ಮಾಡ್ತೀನಿ ನಾನು ಸಿನಿಮಾದಲ್ಲಿ. ಮತ್ತೆ ನವಂಬರ್ ಕಂಪ್ನಿಗೆ ಬಂದರೆ ಒಂದು ಹೊಸ ನಾಟಕ ಕುಂಚ್ಕೊಂಡು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ನಾನು ಚಿತ್ರರಂಗನ ವಾಪಸ್ ನೋಡೋದಿಲ್ಲ. ಯಾಕಂದರೆ ಪ್ರಮುಖವಾದದ್ದು ನನ್ನ ಬೇಸ್ ರಂಗಭೂಮಿ. ಇದಕ್ಕಾಗಿ ನಾನು ಮೀಸಲಾಗಿರುವೆ, ಇದಕ್ಕಾಗೇ ಹುಟ್ಟಿರುವೆ. ಇದನ್ನು ಬದುಕಿಸ್ಬೇಕು, ಇದ್ರ ಜೊತೆಗೆ 40 ಜನ ಕಲಾವಿದರು ಬದುಕಬೇಕು, ಅದ್ರ ಜೊತೆಗೂ ನನ್ನ ಬದುಕು ನಡೀಬೇಕು ಅನ್ನೋದೇ ನನ್ನ ಉದ್ದೇಶ. ಹಣ್ಣಿಗೆ ಹಾರಿ ಬೀಳ ಬೇಡ ನೀ ಜಾರಿ ಹೋಗಿನ ಸಿಂಗಾರಿ ಹೋಗ ಬ್ಯಾಟ ಕೈಜಾರಿ. ಬಣ್ಣದ ಮಾತಿನ ಮಲ್ಲ ಸಾಕು ಮಾಡ ನೆನೆಸಲ್ಲ ಬಣ್ಣದ ಮಾತಿನ ಮಲ್ಲ ಸಾಕು ಮಾಡ ನೆನೆಸಲ್ಲ ಹೋಗಿನ ಸಿಂಗಾರಿ ಹೋಗ ಬ್ಯಾಟ ಕೈಜಾರಿ ಬಗಸಿನ ಸಿಂಗಾರಿ ಹೋಗ ಬ್ಯಾಟ ಕೈಜಾರಿ.